ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಕುಮಾರ್. ಇದು ಫಾರ್ಮರ್ ಬ್ಲಾಗ್ಸ್. ಮಂಡ್ಯ ಜಿಲ್ಲಾ ವಿಸಿ ಫಾರ್ಮ್ ಅಲ್ಲಿ ಇವತ್ತು ಕೃಷಿ ಮೇಳ ಇದೆ. ಈ ಕೃಷಿ ಮೇಳದಲ್ಲಿ ನಾನು ಇವತ್ತು ಸ್ಟಾಲ್ ಗಳು ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಾವು ಸ್ಟಾಲ್ ವಿಸಿಟ್ ಮಾಡ್ಕೊ ಬರೋಣ. ಬಿಸಿ ಫಾರಂ ಕೃಷಿ ಮೇಳದಲ್ಲಿ ಒಂದಷ್ಟು ನಾವು ಸ್ಟಾಲ್ಗಳನ್ನ ನೋಡಿದ್ದೀವಿ. ನಾವು ಮುಂದೆ ಪ್ರಾತ್ಯಕ್ಷಿಕೆ ವಿಭಾಗಕ್ಕೆ ಹೋಗೋಣ. ಪ್ರಾತ್ಯಕ್ಷಿಕೆ ವಿಭಾಗದಲ್ಲಿ ಹೋಗಿ ನೋಡ್ಬಿಟ್ಟು ನಾವು ಹಂಗೆ ಬಸ್ ಹತ್ಕೋಬೋಣ. ಬಿಸಿ ಫಾರಂ ಇದು ಪ್ರಾತ್ಯಕ್ಷಿಕೆ ವಿಭಾಗ. ಬನ್ನಿ, ಒಂದಷ್ಟು ವಿಷಯಗಳನ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಇದು ಹೊಸ ತಳಿ KMR 340 ಅಂತ. ಇದು ನಮ್ಮ ಕರ್ನಾಟಕದ ಫೇವ್ರೇಟ್ ಫುಡ್ಡು ರಾಗಿ. ಈ ತಳಿ ಹೆಸರು KMR 304. ಇದು ಹೊಸ ರಾಗಿ ತಳಿನೇ. ಇದು ಈ ತಳಿ ಹೆಸರು KMR 630. ಸುಧಾರಿತ ರಾಗಿ ತಳಿಗಳಿವು, ಸುಮಾರಾಗಿ ಹಾಕಿದ್ದಾರೆ ಇಲ್ಲಿ. ಈ ತಳಿ ಹೆಸರು ಯಾವುದು ಅಂತ ನಾವು ನೋಡೋಣ. ಮುಂದ್ಗಡೆ ಬೋರ್ಡ್ ಹಾಕಿದ್ದಾರೆ. ಈ ತಳಿ ಹೆಸರು ಇಂಡಾಫ್ 7. ಭತ್ತ ನಾಟಿ ಮಾಡುವ ಯಂತ್ರ ಇದು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇದ್ರ ಬಗ್ಗೆ ನೋಡಿಯಲ್ಲಿ ಗಿಡ ನಾಟಿ ಮಾಡೋ ಯಂತ್ರ ಅಂತ ಒಂದು ಬಂದಿದೆ. ಈಗ ಈ ಯಂತ್ರದಲ್ಲಿ ಯಾವ ಗಿಡ ನಾಟಿ ಮಾಡ್ಬೋದು ಹಂಗೆ ಹೇಳಿ ನೀವು. ಅಣ್ಣ ಅಣ್ಣ, ಈ ಇದ್ರಲ್ಲಿ ಬಂದ್ಬಿಟ್ಟು ಮೆಣಸು. ಇವಾಗ ನಾವಿಲ್ಲಿ ಇಟ್ಟಿರೋದು ಮೆಣಸು. ತಿರ್ಗಾ ಶುಗರ್ ಕೇನು ಮಾಡ್ಬೋದು. ಹಂಗೆ ಯಾವುದೇ ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ಗಿಡನು ಮಾಡ್ಬೋದು ಅಣ್ಣ ಇವಾಗ. ಆಮೇಲೆ ಇದು ಬಂದ್ಬಿಟ್ಟು ಇಲ್ಲಿ ನಾವು ಡೆಪ್ತ್ ನ ಸೆಟ್ ಮಾಡ್ಕೊಬೋದು ಅಣ್ಣ. ಎಷ್ಟು ಅಡಿ ಬೇಕು ಅಂತ ಈ ವೀಲ್ಸ್ ಅಲ್ಲಿ ಸೆಟ್ ಮಾಡ್ಕೊಬೋದು. ಗಿಡ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಎಷ್ಟು ಡಿಫ್ರೇಷನ್ ಬೇಕು ಅಂತ ನೀವು? ಅಲ್ಲ, ಎಷ್ಟು ನಾಟಕ ಹೋಗ್ಬೇಕು ಅಂತ ಗಿಡ ಇಲ್ಲಿ ನೋಡಿ ಅಣ್ಣ. ಈ ವೀಲ್ ಅಲ್ಲಿ ಸೆಟ್ ಮಾಡ್ಕೊಬೋದು ಗಿಡ ಎಷ್ಟು ಇದಕ್ಕೆ ಅಂತ. ನೀವ್ ಹೇಳಿದ್ರಲ್ಲ ಈ ನಾಟ್ ತೆಗೀದು, ಇದು ಇದು ನಾಟ್ ತೆಗೀದು. ತಿರ್ಗಾ ಇಲ್ಲಿ ಗಿಡ ಇಲ್ಲಿ ಬಿಡುತ್ತೆ. ತಿರ್ಗಾ ಇದ್ರ ಕೆಲಸ ಬಂದ್ಬಿಟ್ಟು ಮಣ್ಣು ಮುಚ್ಚಕ್ಕೆ. ಇದ್ರ ಕೆಲಸ ಬಂದ್ಬಿಟ್ಟು ಮಣ್ಣು ಮುಚ್ಚುತ್ತೆ. ನೆಕ್ಸ್ಟ್ ಹಂಗೆ ಇದನ್ನ ಸೆಟ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ಇವಾಗ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 150 ಒಂದು 75 ಲಕ್ಷ ಆಗುತ್ತೆ. ಎಲ್ಲಿ ಸಿಗುತ್ತೆ ಇದು? ಇದು ಬಂದ್ಬಿಟ್ಟು ಅದೇ ಲಕ್ನೌದು ಅಣ್ಣ. ಆರ್ಡರ್ ಕೊಡ್ಬೇಕು ನೀವು. ಅಲ್ಲಿ ಸ್ಟಾಲ್ಸ್ ಇದೆ, ಅಲ್ಲಿ 150. ಅಲ್ಲಿ ಸ್ಟಾಲ್ಸ್ ಅಲ್ಲಿ ಒಂದು ಮಿಷಿನರಿ ಸ್ಟಾಲ್ಸ್ ಐತೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ನೋಡಿ ನೀವು, ಟ್ರ್ಯಾಕ್ಟರ್ ಅಲ್ಲಿ ಕಬ್ಬು ನಾಟಿ ಮಾಡೋದಕ್ಕೆ ಒಂದು ಮಿಷಿನ್ ಬಂದಿದೆ. ಸ್ವಲ್ಪ ನಾಟಿ ಮಾಡಿದ್ದಾರೆ. ಈ ಮಿಷಿನ್ ಹೆಸರೇನ? ಅದೇ ಕಟ್ ಮಾಡಕೊಳ್ತಾ ಕುತ್ಕೊಂಡಿದ್ರು ಲೇಬರ್ ಕೊಡ್ಬೇಕಷ್ಟೇ. ಅದು ಮೂರ್ ಕಿಂಡು. ಮೂರ್ ಕಿಂಡು ಕಟ್ ಆಗತ್ತೆ ಕರೆಕ್ಟ್ ಆಗಿ. ಇಲ್ಲಿ ಅದೇ ಪಟ ತೆಗಿಯುತ್ತೆ ಅಂದ್ರೆ ಫರೋಸ್ ಅಂಡ್ ಬ್ರಿಜಸ್ ಅದೇ ಕ್ರಿಯೇಟ್ ಮಾಡುತ್ತೆ. ಬಿದ್ದಷ್ಟ ಹಿಂದ್ಗಡೆ ಮಣ್ಣ ಮುಚ್ಕೊಂಡ್ ಬರುತ್ತೆ. ಒಂದ್ ವೇಳೆ ನಾವು ಕ್ರಿಯೇಟ್ ಮಾಡ್ತಿರೋ ಫರೋಲ್ ಏನಾರ ಬೀಟ್ಸ್ ಇದ್ರೆ ಇಲ್ಲಿ ಪೆಸ್ಟಿಸೈಡ್ಸ್ ಹಾಕಿದ್ರೆ ಪೆಸ್ಟಿಸೈಡ್ ಸ್ಪ್ರೇ ಮಾಡುತ್ತೆ. ಇಲ್ಲಿ ಫರ್ಟಿಲೈಸರ್ಸ್ ಹಾಕಿದ್ರೆ ಗೊಬ್ಬರ ಅಥವಾ ಉಪ್ಪು ಹಾಕಿದ್ರೆ ಗೊಬ್ಬರ ಉಪ್ಪನ್ನ ಎಲ್ಲೆಲ್ಲಿ ಗಿಡ ನೆಟ್ಟೈತೆ ಆಟೋಮೆಟಿಕ್ ಅಂದ್ರೆ 5 ಆಪರೇಷನ್ಸ್ ಒಂದೇ ಸಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಈ ಕಡೆ ಇರುವಂಥ ಭತ್ತ ಎಲ್ಲ ನಮ್ಮ ಈ ಭಾಗದಲ್ಲಿ ಬೆಳೆದಿರುವಂಥ ಭತ್ತಗಳು ಸ್ಥಳೀಯ ಭತ್ತ ಅಂತ ಏನು ಹೇಳ್ತೀವಿ ಅದು. ಇದು ತುಂಬ ವೆರೈಟೀಸ್ ಇದೆ. ಪ್ರತಿಯೊಂದು ನಾವು ಹೆಸರು ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗೆ ನೋಡಿ ವಿಡಿಯೋನ. ಸುಮಾರು ನನ್ನ ಪ್ರಕಾರ ಈ ಸ್ಥಳೀಯ ಭತ್ತ ಸುಮಾರು ಒಂದು 15 ವೆರೈಟಿ ಇದೆ ಇಲ್ಲಿ. ಭತ್ತದ ತಳಿಗಳಿವು. ಇದು ನೋಡಿ ಸಿಕ್ಕಾಪಟ್ಟೆ ಬೆಳೆದಿದೆ.
ಈ ತಳಿ ಹೆಸರು ರಾಜ್ ಮುಡಿ, ರಾಜ್ಮುಡಿ. ಹಾಗೆ ಮುಂದೆ ಬಂದರೆ ಇದು ನೋಡಿ, ಇದು ಸಿಕ್ಕಾಪಟ್ಟೆ ಬೆಳೆದಿದೆ. ಆಮೇಲೆ ಕಲರ್ ನೋಡಿದರೆ ಕಾಫಿ ಕಲರಲ್ಲಿ ಇದೆ ಭತ್ತ. ಈ ಇದರ ಹೆಸರು ರತ್ನ ಚೂಡಿ. ಹಾಗೆ ಮುಂದೆ ಬಂದರೆ BR 2655 ಒಂದು ತಳಿ ಇದೆ. ಇದು ಉದ್ದ ಕಡಿಮೆ ಇದೆ, ಅದಕ್ಕಿಂತ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಮುಂದೆ ಬಂದರೆ ಜಯ, ಇದು ಬಂದುಬಿಟ್ಟು BPT 5204. ಇದು ತನು ಗಂಗಾವತಿ ಸೋನ MTU 1001 IR 3084. KMP 220. ನೋಡಿ ಇವಾಗ ನಮಗೋಸ್ಕರ ಅಣ್ಣವರು ಡೆಮೋ ತೋರಿಸ್ತಾರೆ. ಇನ್ನು ಸಹ ನಮ್ಗೆ ಡೆಮೋ ತೋರಿಸ್ತಿದ್ದಾರೆ, ನೋಡೋಣ. ಇದು ನೋಡಿದ್ದು ನರ್ಸರಿ, ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಮಡಗುವಂಥ ಗಿಡಗಳಿಟ್ಟಿದ್ದಾರೆ. ಪರ್ಟಿಕ್ಯುಲರಾಗಿ ಒಂದೊಂದು ಗಿಡದ ಹೆಸರು ನನಗೆ ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಗಿಡಗಳಿದೆ. ಅಂಥೋರಿಯಮ್ಮು ಅದ್ಬಿಟ್ರೆ ಹೆಸರುಗಳು ಕರೆಕ್ಟಾಗಿ ನಿಮಗೆ ಹೇಳೋಕೆ ಬರೋಕ್ಕಾಗಲ್ಲ. ಹತ್ರ ಹೋಗಿ ಆ ಲೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ VC ಫಾರಂ ಪ್ರಾತ್ಯಕ್ಷಿಕೆ ವಿಭಾಗದಲ್ಲಿ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಹೇಳಿದ್ದೀನಿ, ಒಂದಷ್ಟು ವಿಷಯಗಳನ್ನ ನಿಮ್ಗೆ ತೋರಿಸಿದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ರೈತರೆ, ಮೊನ್ನೆ ತಾನೇ GKVK ಒಂದು ಕೃಷಿ ಮೇಳ ಆಯಿತು, ಇವತ್ತು ಮಂಡ್ಯದಲ್ಲಿ VC ಫಾರಂ ಒಂದು ಕೃಷಿ ಮೇಳ ಆಗಿದೆ, ನಾಳೆ ನಿಮ್ಮ ಜಿಲ್ಲೆಯಲ್ಲೂ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿರುವ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸಂದಾಯ ಒಂದು ಪ್ರತ್ಯಕ್ಷಿಕೆ ಅಂತ ಆಯೋಜನೆ ಮಾಡ್ತಾರೆ. ಆದಷ್ಟು ನೀವು ಕೃಷಿ ಮೇಳಗಳಲ್ಲಿ ಭಾಗವಹಿಸಿ, ನಿಮಗೆ ಒಂದು ಹೊಸ ಅನುಭವ ಆಗುತ್ತೆ, ಒಂದು ಅಷ್ಟು ವಿಷಯಗಳು ತಿಳ್ಕೊತೀರಾ. ನಾನು ಈ ವಿಡಿಯೋದಲ್ಲಿ ಸುಮಾರು ನಿಮಗೆ ಒಂದು 5-10% ಅಷ್ಟೇ ನಮಗೆ ನಿಮಗೆ ತಿಳಿಸ್ಕೊಂಡಿದ್ದೀನಿ, ನಿಮಗೆ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಹೇಳಬೇಕು ಅಂದರೆ. ಆದಷ್ಟು ನೀವು ಕೃಷಿ ಮೇಳಗಳಿಗೆ ಬನ್ನಿ, ನಿಮಗೆ ಒಂದು ಹೊಸ ಅನುಭವ ಸಿಗುತ್ತೆ. ಇಲ್ಲಿ ಒಂದು ಹೊಸ ಪ್ರಯೋಗಗಳು ನಡೀತಿರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಅರಿವು ಜ್ಞಾನ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.